ಮನೆಯಲ್ಲಿ ನಡೆದ ಅಗ್ನಿ ಅನಾಹುತ ಬೇರೆ ಕಡೆ ಆಗಬಾರದು. ಉದ್ಯಮಿ ಶರತ್ ಭೂಪಾಳ ಮನೆಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿ ಯುವ ಉದ್ಯಮಿ ಬಲಿಯಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ನಿರ್ಲಕ್ಷ್ಯ ಇದರಲ್ಲಿ ಎದ್ದು ಕಾಣ್ತಾ ಇದೆ ಎಂದು ಆರೋಪಿಸಿ ಶಿವಮೊಗ್ಗದಲ್ಲಿ ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆ ನಡೆಸಿದ್ವು. ಶರತ್ ಭೂಪಾಳಂ ಮನೆಯ ಬಳಿಯಿಂದಲೇ ಪ್ರತಿಭಟನಾ ಮೆರವಣಿಗೆ ಆರಂಭವಾಯಿತು. ಜಿಲ್ಲಾಧಿಕಾರಿ ಕಚೇರಿವರೆಗೂ ತೆರಳಿ ಅಲ್ಲಿ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಶರತ್ ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ನಿರಾಕರಿಸಿದ್ದು ಏಕೆ, ಸಲಕರಣೆಗಳು ಇರಲಿಲ್ಲ ಯಾಕೆ, ತಡವಾಗಿ ಸ್ಥಳಕ್ಕೆ ಬಂದಿದ್ದು ಯಾಕೆ ಎಂದು ಪ್ರತಿಭಟನಾಕಾರರು ಪ್ರಶ್ನೆ ಮಾಡಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸಬಾರದು ಎಂದು ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಿದ್ರು. ಸರ್ಕಾರ ಇಲಾಖೆ ಆಡಳಿತ ವ್ಯವಸ್ಥೆಗೆ ಧಿಕ್ಕಾರವಿರಲಿ. ಇಂತಹ ಇಲಾಖೆಗಳನ್ನ ಆಗಾಗ ಇಲಾಖೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಬೇಕಾದಂತಹ ಜವಾಬ್ದಾರಿ ಜಿಲ್ಲಾಡಳಿತ ಧಿಕ್ಕಾರವಿರಲಿ. ಈ ನಿರ್ಲಜ್ಜ ಆಡಳಿತ ವ್ಯವಸ್ಥೆಗೆ ಧಿಕ್ಕಾರವಿರಲಿ. ಈ ಬೇಜವಾಬ್ದಾರಿ ಆಡಳಿತ ವ್ಯವಸ್ಥೆಗೆ 10 ದಿವಸವಾದರೂ ನೀವೇನ್ ಕ್ರಮ ಕೈಗೊಂಡಿದ್ದೀರಿ? ಇಷ್ಟೊಂದು ಪತ್ರಕ್ಕೆ ಇವತ್ತು ನಮ್ಮ ಉಗ್ರ ಪ್ರತಿಭಟನೆ ಇದೆ. ಸೈಟ್ ಉದ್ಯಮಿಗಳು ಬರ್ತಾ ಇದೆ. ಇವತ್ತು ಪ್ರಪಂಚ ಇವತ್ತು ಎಷ್ಟು ವೇಗವಾಗಿ ನೋಡ್ತಾ ಇದೆ. ಇಂಥ ಆಧುನಿಕ ಯುಗ ಇಂಥದ್ರಲ್ಲಿ ಆಗ್ಬಾರ್ದು. ಡೌನ್ 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 ಜಸ್ಟಿಸ್ 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 ಜಸ್ಟಿಸ್. ಅಗ್ನಿಶಾಮಕ ದಳದ ನಿರ್ಲಕ್ಷ್ಯದಿಂದ ನನ್ನ ಮಗನಿಗೆ ಕಾರಣ ಸಾವಿಗೆ ಕಾರಣ ಆಯಿತು. ಇದು ಶಿವಮೊಗ್ಗ ಜನತೆಯಲ್ಲಿ ಮತ್ತೊಂದು ಕಡೆ ಆಗಬಾರ್ದು. ನಮ್ಮ ಮನೆ ಹೈವೇ ದೊಡ್ಡ ರೋಡು, ನಾಳೆ ಏನಾದರೂ ಗಾಂಧಿ ಬಜಾರು ಅಂತ ಕಡೆ ಆದರೆ ಎಲ್ಲ ಊಹೆ ಮಾಡಿಕೊಳ್ಳಿ. ಇದೆಲ್ಲ ಹೆಂಗಾಯಿತು, ಯಾಕಾಯಿತು? ನಿರ್ಲಕ್ಷ್ಯತನ ಆಫ್ ಫೈರ್ ಡಿಪಾರ್ಟ್ಮೆಂಟ್. ಅವ್ರ ವ್ಯಾನಲ್ಲಿ ಯಾವ ಥರದ ಎಕ್ವಿಪ್ಮೆಂಟು ಇರಲಿಲ್ಲ. ಇನ್ನೊಂದು ಭೂಪಾಳಂ ಶರತ್ ಸಾವು ಆಗಬಾರ್ದು ಅಂತ ಒಂದೇ ಉದ್ದೇಶದಿಂದ ನಾವು ಜಿಲ್ಲಾಧಿಕಾರಿಗಳ ಮನವಿಗೋಸ್ಕರ ನಾವು ಬಂದಿದ್ದೀವಿ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ತಾವು ಪತ್ರಿಕೆಯವರು, ಎಲ್ಲ ಮಾಧ್ಯಮದವರು, ನಮಗೆ ಒಂದೇ ಬೇಕಾದ್ದು ಸರ್, 4 ಫೈರ್ ಇಂಜಿನ್ ಇದೆ ಸರ್ ಅಲ್ಲಿ. ಫೈರ್ ಇಂಜಿನ್ ಅಂದರೆ ಏನು ಸರ್? 24 ಗಂಟೆ 365 ದಿನ ರೆಡಿ ಇರಬೇಕು. ಒಂದು ಇಂಜಿನ್ ರೆಡಿ ಇದೆ, ಇನ್ನು 3 ಇಂಜಿನ್ನು ಏನು ಅದಕ್ಕೆ ಎಕ್ವಿಪ್ಮೆಂಟ್ ಇಲ್ಲ ಅಂದರೆ ಹೊಣೆ ಯಾರು ಸರ್? 4 ಒಂದೇ ಥರ ಎಕ್ವಿಪ್ಮೆಂಟ್ಸ್ ಇಡಬೇಕು ಅವರು. ಒಂದರಲ್ಲಿ ಆಕ್ಸಿಜನ್ ಮಾಸ್ಕ್ ಇದೆ, ಇನ್ನೊಂದರಲ್ಲಿ ಇಲ್ಲ. ಒಂದರಲ್ಲಿ ಟಾರ್ಚ್ ಇದೆ, ಇನ್ನೊಂದರಲ್ಲಿ ಟಾರ್ಚ್ ಇಲ್ಲ. ಈ ಥರ ಇರೋ 4 ಇಂಜಿನ್ಗೆ ಡಿ ಸಿ ಅವ್ರಿಗೆ ಕೇಳಿದ್ವಿ ಸರ್, 1 ವಾರ ಆಯಿತು, 10 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. 40 ಲಕ್ಷ ಬೇರೆ ದಿಕ್ಕೆ ಅಂದರೆ ಬೋಟು ಅದೆಲ್ಲ. ಈ 10 ಲಕ್ಷ ರೂಪಾಯಿ ಬರೀ ಅಗ್ನಿಶಾಮದ 4 ವ್ಯಾನಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ.
ನಾವು ಕೇಳೋದು ಒಂದು ವ್ಯಾನಿಗೆ ಬರೀ 5000 ರೂಪಾಯಿ ಇದ್ರೆ ನನ್ನ ಮಗನ ಪ್ರಾಣ ಉಳಿತಿತ್ತು ಡಿ ಸಿ ಅವರೇ ಅಂತ ಕೇಳ್ಕೊಳ್ಳೋಕ್ಕೋಸ್ಕರ ನಾವು ಬಂದಿದ್ದೀವಿ. ನಾವು ಪ್ರೊಟೆಸ್ಟ್ ಅಲ್ಲ, ಏನಿಲ್ಲ, ಎಲ್ಲ ಬಂಧುಗಳು ಅವರ ಹಾಗೆ ಇನ್ನೊಂದ್ಸಲ ಸಾವು ಶಿವಮೊಗ್ಗದಲ್ಲಿ ಈ ಥರ ಆಗಬಾರ್ದು, ಇನ್ನೊಬ್ರಿಗೆ ಅನ್ಯಾಯ ಆಗಬಾರ್ದು, ಶರತ್ ಭೂಪಾಳಮ್ಮವ್ರಿಗೆ ಆಗಿದ್ದು ಇನ್ನೊಬ್ರಿಗೆ ಆಗಬಾರ್ದು ಅಂಥೇಳಿ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ನಾವು ಜಿಲ್ಲಾಧಿಕಾರಿಗಳಿಗೆ, ಅವರು ಸೂಕ್ತ ಕ್ರಮ ಕೈಗೊಳ್ಳಲಿ ಅಂತ ಮತ್ತೊಮ್ಮೆ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡುತ್ತಾ ಮುಂದೆ ಏನು ಮಾಡ್ತಾರೆ ಸರ್, ಅವರಿಗೆ ಏನು ಪನಿಷ್ಮೆಂಟ್ ಕೊಡ್ತಾರೋ ಇನ್ವೆಸ್ಟಿಗೇಷನ್ನು, ನಮಗೇನು ಬೇಕು ಸರ್, ಒಂದು ಸಾವು ಆಗಬಾರ್ದು. ಗೌರ್ಮೆಂಟ್ ರಿಪೇರಿ ಮಾಡೋಕ್ಕೆ ನಮ್ಮ ಕೈಲಿ ನಿಮ್ಮ ಕೈಲಿ ಆಗಲ್ಲ ಸರ್. ನಾವು ಏನು ಹೇಳ್ತೀವಿ, ಇನ್ನೊಂದು ಸಾವು ಆಗದೇ ಇರೋಂಗೆ ನೋಡಿಕೊಳ್ಳಿ. ಟಾರ್ಚ್ ತರಲಿಲ್ಲ, ಒಂದು ಟಾರ್ಚ್ ಲೈಟ್, ಒಂದು 300 ರೂಪಾಯಿ ಟಾರ್ಚ್ ಲೈಟು ಒಂದು ಇಲಾಖೆ ವ್ಯಾನಲ್ಲಿ ಇಲ್ಲ ಅಂದರೆ ಇದು ಎಂಥ ನಿರ್ಲಕ್ಷ್ಯ ಅಂಥೇಳಿ ಇದನ್ನು ಗಮನ ಕೊಡೋಕ್ಕೆ ಇನ್ನೊಂದು ಶರತ್ ಸಾವು ಆಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ಸಂಘ ಸಂಸ್ಥೆಗಳು, ಸ್ನೇಹಿತರು, ನಾಗರಿಕರು ಎಲ್ಲರೂ ಹಿತೈಷಿಗಳು ಬಂದಿದ್ದಾರೆ.